ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಪ್ರಜ್ವಲ್, ಯತಿರಾಜ್, ಪವನ್, ಕೀರ್ತನ್ ಮತ್ತು ಮನೀಶ್ನವರು ಒಂದು ಹೊಸ ಜಾಗಕ್ಕೆ ಅಂತ ಹೋಗ್ತಾ ಇದ್ದೇವೆ. ಆ ಹೊಸ ಜಾಗ ಯಾವುದು ಅಂತ ನಾನು ಹೇಳುವಂಥ ಸಮಯ. ಸೊ ನಾವೀಗ ಹೋಗ್ತಿರುವಂಥದ್ದು ಚಿಕ್ಕಮಂಗ್ಳೂರು ಕಡೆಗೆ. ಸೊ ಇದು ಆ್ಯಕ್ಚುಲಿ ನಿನ್ನೆ ಪ್ಲ್ಯಾನ್ ಆದದ್ದು. ಸೊ ನಿನ್ನೆ ನಾವು ಮೀಟ್ ಆಗಿದ್ವಿ, ಆಗ ಈ ಪ್ಲ್ಯಾನನ್ನು ಮಾಡಿ ಒನ್ ಡೇ ಎಲ್ಲಿಗಾದರೂ ಹೊರಗಡೆ ಹೋಗಿ ಬರುವ ಅಂತ. ಯಾಕಂದರೆ ಮೋಟೋ ವ್ಲಾಗ್ ಬರದೆ ಆಲ್ಮೋಸ್ಟ್ ಸುಮಾರು ಸಮಯ ಆಯ್ತಲ್ಲ. ಹಾಗೆಯೇ ಮೋಟೋ ವ್ಲಾಗಲ್ಲಿ ನೀವು ನೋಡಿದ ಪ್ರಕಾರ ಜಾಸ್ತಿಯಾಗಿ ಸೋಲೋ ಟೂರೇ ಹೋಗಿರುವಂಥದ್ದು. ಸೊ ಸೋಲೋ ಟೂರ್ ಕೂಡ ಗಮ್ಮತ್ತಾಗುತ್ತೆ, ಆದರೆ ನಾನು ಸೋಲೋ ಟೂರ್ ಹೋದಾಗಲೇ ಹೇಳಿದ್ದೆ ಸೋಲೋ ಟೂರ್ ಅಂತೂ ಗಮ್ಮತ್ತೆ. ಅದು ಫ್ರೆಂಡ್ಸ್ ಇದ್ದರೆ ಮತ್ತು ಇನ್ನಷ್ಟು ಬೈಕ್ಗಳಿದ್ದರೆ ಅದು ಇನ್ನೂ ಜಾಲಿ ಆಗ್ತದೆ ಅಂತ. ಸೊ ನೋಡುವ ಈ ಟೂರ್ ಯಾವ ಥರ ಆಗುತ್ತೆ ಅಂತ. ಎಲ್ಲ ಕಡೆ ರೋಡ್ ರಿಪೇರಿ ಆಗ್ತಾ ಉಂಟು. ನನ್ನ ಮನೆ ಹತ್ರ ಸಹ ರೋಡ್ ರಿಪೇರಿ ಆಗ್ತಾ ಇತ್ತು. ಸೊ ನೀವು ನೋಡಿರ್ತೀರಾ, ಎಲ್ಲ ಕಡೆ ನಾನು ಎಲ್ಲ ವೀಡಿಯೋದಲ್ಲಿ ನಾನು ಸ್ಟಾರ್ಟಿಂಗ್ ಮಾಡೋದೇ ಮನೆಯಿಂದ. ಆದರೆ ಈಗ ಅಲ್ಲಿ ರೋಡೇ ಸರಿ ಇಲ್ಲ, ನಡ್ಕೊಂಡು ಬರೋದೇ ಕಷ್ಟದಲ್ಲಿ. ಸೊ ಹಾಗೆ ಬೈಕಲ್ಲಿ ಬರೋದು ಸ್ವಲ್ಪ ಕಷ್ಟ ಆಯಿತು. ಸೊ ಈಗ ನಾವು ಬಿ ಸಿ ರೋಡ್ ಹೋಗಿ ಅಲ್ಲಿ ಎಲ್ಲರನ್ನು ಬೀಟ್ ಮಾಡ್ತೇವೆ, ಫರಂಗಿಪೇಟೆ ಬಿ ಸಿ ರೋಡ್ ಆ ಕಡೆ. ಅದಾದಮೇಲೆ ನಾವು ಚಾರ್ಮಾಡಿ ಕಡೆ ಹೋಗ್ತೇವೆ. ಸೊ ಚಾರ್ಮಾಡಿ ನನ್ನ ಮೋಸ್ಟ್ ಹೇಟಿಂಗ್ ಪ್ಲೇಸ್, ಯಾಕೆಂದರೆ ಒಮ್ಮೆ ನಾನು ಹೋಗಿದ್ದೆ ಚಾರ್ಮಾಡಿ ಘಾಟ್ ವ್ಯೂ ಪಾಯಿಂಟ್ ನೋಡಲಿಕ್ಕೆ ಅಂತ. ಆದರೆ ಅಲ್ಲಿ ಹೋದಾಗ ಧೂಳಲ್ಲಿ ಮುಳುಗಿಗಡೆ, ಸೊ ಧೂಳಲ್ಲಿ ಮುಳುಗಿ ಹೋಗಿದ್ದೆ. ಸೊ ಹಾಗೆ ಚಾರ್ಮಾಡಿ ಅಂದರೆ ನನಗೆ ಅಷ್ಟೇನು ಇಷ್ಟ ಇಲ್ಲ. ಈಗ ರೋಡ್ ಅಂದರೆ ಚಾರ್ಮಾಡಿ ಅಂದರೆ ಇಷ್ಟ, ಆದರೆ ಅಲ್ಲಿಂದ ಹೋಗುವಂತಹ ರೋಡ್ ಏನಿದೆ ಅದು ತುಂಬ ಅಂದರೆ ತುಂಬ ಕಠಿಣ ಆಗಿಬಿಟ್ಟಿದೆ. ಹಾಗಾಗಿ ಆ ಕಡೆ ಹೋಗೋದು ತುಂಬ ಕಷ್ಟ. ಇಂಡಿಕೇಟರ್ ಹಾಕಿಬಿಟ್ಟಿದ್ದಾರೆ ಎಲ್ಲರೂ, ಇವರು ಆ ಕಡೆ ಹಾಕಿದ್ದಾರೆ, ಇವರು ಈ ಕಡೆ ಹಾಕಿದ್ದಾರೆ, ಯಾರು ಎಲ್ಲಿ ಹೋಗ್ತಾರಂತ ಯಾರಿಗೆ ಗೊತ್ತು. ಸೊ ಬನ್ನಿ, ಇನ್ನೇನಿದ್ರು ಇಲ್ಲೊಂದು ಪೆಟ್ರೋಲ್ ಹಾಕುವ. ಪೆಟ್ರೋಲ್ 0 ಎಂಟಿ ತೋರಿಸ್ತಾ ಇದೆ. ಈ ಚಿಕ್ಕಮಂಗ್ಳೂರು ಚಾರ್ಮಾಡಿ ಕಡೆ ಎಲ್ಲ ಮಳೆಗಾಲದಲ್ಲಿ ಹೋಗುವಂಥ ಖುಷಿಯೇ ಬೇರೆ. ಆದರೆ ಈ ಸಲ ನಾವು ಬೇಸಿಗೆಗಾಲದಲ್ಲಿ ಮಳೆ ಬರೋ ಒಂದು ತಿಂಗಳು ಹಿಂದೆ, ಅಂದರೆ ಈಗ ಇವತ್ತು ಮೇ 4, ಇವತ್ತು ಒಂದು ತಿಂಗಳು ಹಿಂದೆನೇ ಹೋಗ್ತಾ ಇದ್ದೇವೆ. ಸೊ ನೋಡುವ, ವಾಪಸ್ ಮಳೆಗಾಲದಲ್ಲಿ ವಾಪಸ್ ಈ ಕಡೆ ಬರಲಿಕ್ಕೆ ಇರ್ಬೋದು, ಅಥವಾ ಬೇರೆ ಬೇರೆ ಹೊಸ ಹೊಸ ಜಾಗಗಳಿಗೆ ಹೋಗಲಿಕ್ಕೆ ಇರ್ಬೋದು, ಅದು ಗೊತ್ತಿಲ್ಲ, ಅದು ನೋಡುವ ಟೈಮ್ ಬಂದಾಗ. ಬಟ್ ಇವಾಗ ನಾವು ಸೊ ಇನ್ನೇನಿದ್ರೂ ನಾವು ಪೆಟ್ರೋಲ್ ಹಾಕಿ ನಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡುವ. ಫ್ರೆಂಡ್ಸನ್ನು ಮೀಟ್ ಮಾಡಿ ಅವರನ್ನು ತೋರಿಸ್ತೀನಿ, ಯಾಕೆಂದರೆ ಈ ಚಾನಲ್ ಸ್ಟಾರ್ಟ್ ಆದಾಗ ಅವರು ಆಗಾಗ ಆಗಾಗ ಬರ್ತಾಯಿದ್ರು, ಮತ್ತು ಈಗ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ, ನಾನು ಬ್ಯುಸಿ ಆಗಿಬಿಟ್ಟಿದ್ದೇನೆ. ಸೊ ಹಾಗಾಗಿ ನಮ್ಮ ಚಾನಲಲ್ಲಿ ಯತಿ, ಪವನ್ ಅವರಿಗೆ ಅಂತಲೇ ಒಂದು ಫ್ಯಾನ್ಸ್ ಕ್ಲಬ್ ಇದೆ. ಪವನ್ ಪ್ರಜ್ವಲ್ ಆಗಲಿ, ಪ್ರಜ್ವಲ್ ನೀವು ನೋಡಿರ್ತೀರಾ ಲಾಸ್ಟ್ ಕೊಚ್ಚಿ ವ್ಲಾಗಲ್ಲಿ ಕೂಡ, ಆದರೆ ಯತಿ ಮತ್ತು ಪವನನ್ನೆಲ್ಲ ನೋಡಿರ್ಲಿಕ್ಕಿಲ್ಲ. ಸೊ ಇವತ್ತು ನೋಡ್ತೀರಾ ಇದೇ ವ್ಲಾಗಲ್ಲಿ. ಸೊ ನೀವೇನೋ ನಮ್ಮ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರೆ ಮರಿಬೇಡಿ. ಹಾಗೆಯೇ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ವೀಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ KPD ರೀಚ್ ಆಗಿದ್ದೇವೆ. ಸೊ ನೋಡಿ, ನನ್ನ ಹಿಂದೆ ಪ್ರಜ್ವಲ್ ಇದ್ದಾರೆ ಜಾಲಿಯಾಗಿ. ಪೆಟ್ರೋಲ್, ಹಾಯ್ ಹಾಯ್ ಪ್ರಜ್ವಲ್, ಹಾಯ್. ಸೊ ಬನ್ನಿ, ಇನ್ನೇನಿದ್ರು ಈ ಮಂಗಳೂರಿನಲ್ಲಿದ್ದರೆ ನಿಮ್ಗೆ ಗೊತ್ತಿರುತ್ತೆ KPT ಬ್ಲಾಕ್ ಎಷ್ಟು ಸಮಯ ತೆಗೀತದಂತ. ಸೊ KPT ಬ್ಲಾಕ್ ಎಷ್ಟು ಸಮಯ ತೆಗೀತದಂತ. ಸೊ ಹಾಗಾಗಿ ಇನ್ನೇನಿದ್ರು ಇಲ್ಲಿಂದ ಮುಂದೆಗಡೆ MRPL ಅಂತ ಪೆಟ್ರೋಲ್ ಪಂಪ್ ಇದೆ, ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕಿ ಆಮೇಲೆ ನಾವು BC ರೋಡ್ ಕಡೆ ಹೋಗಿ ಅವರನ್ನೆಲ್ಲ ಮೀಟ್ ಆಗುವ. ಇನ್ನು 4-5 ಗಾಡಿಗಳು ಬರಲಿಕ್ಕಿದೆ. ಸೊ ಅದನ್ನೆಲ್ಲ ಜಾಯ್ನ್ ಆಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡುವ. ಈ ಎಪಿಸೋಡ್ ಒಂದೇ ಇರುತ್ತೆ ಅಥವಾ ಎರಡು ಆಗಿರುತ್ತೆ, ಯಾಕಂದರೆ ಒಂದೇ ವಿಡಿಯೋ ನಾನು ಲೆಂತಿಯಾಗಿ ಇಡಲಿಕ್ಕೆ ಟ್ರೈ ಮಾಡಲ್ಲ. ಸೊ ಬನ್ನಿ, ಇನ್ನೇನಿದ್ರು BC ರೋಡ್ ಹೋಗಿ ಕಂಟಿನ್ಯೂ ಮಾಡುವ. ಸೊ ಈಗಾಗಲೇ ಹೇಳಿದಾಗೆ ನಾನು KPDಯಿಂದ ಡೈರೆಕ್ಟಾಗಿ BC ರೋಡ್ ಜಂಪ್ ಆಗಿದ್ದೇವೆ. ಸೊ ಇಲ್ಲಿ 3-4 ಪ್ರತಿಭೆಗಳು ಸಿಗಲಿಕ್ಕಿದೆ. ಸೊ ಅದರಲ್ಲಿ ಒಂದು ಹೊಸ ಪರಿಚಯ ಒಬ್ಬರು ಇದ್ದಾರೆ ಅಂತ ಅನಿಸುತ್ತೆ. ನೋಡುವ, ಅವರು ಇದ್ದರೆ ಅವರನ್ನು ಕೂಡ ಪರಿಚಯ ಮಾಡಿಕೊಡ್ತೇನೆ ನಿಮಗೆ. ಸೊ ಗಾಡಿ ಕೂಡ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಉಂಟು, ಮೋಸ್ಟ್ಲಿ ಬ್ಯಾಟ್ರಿ ವೀಕ್ ಇರಬೇಕು. ಯಾಕೆಂದರೆ ನಾನು ಎಲ್ಲಿ ಪೆಟ್ರೋಲ್ ಹಾಕ್ಲಿಕ್ಕೆ ನಿಲ್ಲಿಸಿದೆ ಅಲ್ಲಿ ಗಾಡಿ ಒಂದು 2 ನಿಮಿಷ ಸ್ಟಾರ್ಟೇ ಆಗಿಲ್ಲ. ಹಾಗಾಗಿ ಸ್ವಲ್ಪ ಹೆದರಿಕೆ ಆಯಿತು, ಈ ಟೂರ್ ಸ್ಟಾರ್ಟ್ ಆಗೋ ಮೊದಲೇ ಎಂಡ್ ಆಯಿತಾ ಹೇಗೆ ಅಂತ. ಅಲ್ಲ, ಎಂಡ್ ಆಗಲ್ಲ, ನಾನು ಬೇರೆಯವ್ರ ಜೊತೆ ಹೋಗ್ತಾ ಇದ್ದೆ. ಆದರೆ ನಮ್ಮ ಬೈಕಲ್ಲಿ ಹೋಗೋದೊಂದು ಖುಷಿಯೇ ಬೇರೆ ಅಲ್ಲ, ನಾವೇ ರೈಡ್ ಮಾಡಿಕೊಂಡು. ಅದೇ ಮಿನಿ ಮಳೆಗಾಲ ಆಗ್ತಿದ್ರೆ ಬೇರೆ,
ಹೌದು, ಇವರು ಪ್ರಜ್ವಲ್ ಅವರು ಹಿಂದೆ ಇದ್ದರು, ಎಲ್ಲಿಯೋ ದೂರ ಹೊರಟೋದ್ರ ಅಂತ ನೋಡುವ. ನಮ್ಮ ಯತಿಯವರು, ಪವನ್ ಅವರು, ಕೀರ್ತನ್ ಅವರು, ಸೊ ಟೋಟಲ್ ಆಗಿ ಇನ್ನು ಮೂರು ಬೈಕ್ ಇರಬೇಕು ಇಲ್ಲಿ. ಇಲ್ಲಿ ಮೂರು ಬೈಕ್ ಮತ್ತು ಪ್ರಜ್ವಲ್ನೊಂದು, ನಂದೊಂದು ಐದು, ಟೋಟಲ್ ಐದು ಬೈಕ್ ಹೋಗ್ತಾ ಇದ್ದೇವೆ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಹೀಗೆ ಜಾಸ್ತಿ ಬೈಕಲ್ಲಿ ಹೋದಂಥದ್ದು ವಯನಾಡಿಗೆ ಹೋಗಿದ್ದೆ. ಅದು ನಾಲ್ಕು ಬೈಕಲ್ಲಿ, ನಾಲ್ಕು ಬೈಕ್ ಮೇಲೆ ಯಾವುದರಲ್ಲಿ ಕೂಡ ಹೋಗಿಲ್ಲ ಅಂತ ಅನಿಸ್ತೇನೆ. ಯಾಕಂದರೆ ಲಾಸ್ಟ್ ಇಯರಲ್ಲ, ಅದರ ಲಾಸ್ಟ್ ಇಯರ್ ನಾವೇನು ವಯನಾಡು ಹೋಗಿದ್ದೆ, ನಾನು, ಪ್ರಜ್ವಲ್, ಯತಿ ಮತ್ತು ಶಿವಪ್ರಸಾದ್ ಅಂತ ಒಬ್ಬರಿದ್ದರು, ನಿಮ್ಮ ನಮ್ಮ ಚಾನಲಲ್ಲಿ ನೋಡಿರ್ಬೋದು, ಮತ್ತು ಸುಮಂತ್ ಮತ್ತು ಅವರ ಫ್ರೆಂಡ್ ಚೇತನ್ ಅಂತ. ಸೊ ಅವ್ರ ಜೊತೆ ಹೋಗಿದ್ದೆ. ಅದಾದಮೇಲೆ ಲಾಂಗ್ ಗ್ರೂಪ್ ಜೊತೆ ಹೋದದ್ದು ಅಥವಾ ಹೋಗ್ತಿರೋದು ಇದುವೇ ಅಂತ ಆಗ್ತದೆ. ನೋಡಿ ಇಲ್ಲಿದ್ದಾರೆ ನಮ್ಮ, ನೋಡಿ ಪ್ರತಿಭೆಗಳು ಇಲ್ಲಿದ್ದಾರೆ ನೋಡಿ, ಹೊಸ ಒಂದು ಪರಿಚಯ. ಓ ಬೇಡಿತ್ತು ಬೇಡಿತ್ತು. ತುಂಬ ಲೇಟ್ ಆಯ್ತಂತ ಒಂದು ಹೊಸ ಪರಿಚಯ. ಓ ಇವರು ನಮಸ್ತೆ ಅಂಬರೀಷ್, ಗೊತ್ತಾ ಇವರಿಗೆ? ಇವರೆಲ್ಲ ಗೊತ್ತಿದ್ದಲ್ಲ. ನಮಸ್ತೆ ಸರ್. ನಮಸ್ತೆ. ಇವರಿಗೆ ಹೇಳಿ, ತುಂಬ ಸಮಯ ಆಯ್ತಲ್ಲ, ಹೇಳಿ, ಮಾತಾಡಿ ಅವ್ರ ಹತ್ರ. ಹಾಂ, ಯಾವುದು? ಇದು ಕೀರ್ತನ್ ಅಂತ, ಗೊತ್ತಿರ್ಬೋದು, ಅಲ್ಲಿ ಒಬ್ರು ಇದ್ದಾರೆ. ಮತ್ತೆ ಇಲ್ಲಿ ಮನೀಶ್, ನಮಸ್ತೆ. ನಾವು ಆ್ಯಕ್ಚುಲಿ ಹೊರಡಬೇಕಿತ್ತು ಹತ್ತುವರೆಗೆ, ಆದರೆ ಇವರು ಯಾವತ್ತು ನಾವು ರೈಡ್ ಹೋಗೋ ಯಾವತ್ತು ಹತ್ತುವರೆ ಅಂತ ಹೇಳಿದರೆ ಬರೋದು ಒಂದು ಗಂಟೆಗೆ. ಸೊ ಟೈಮ್ ಈಗ ನೋಡಿ 1:13 ಆಗ್ತಾ ಬನ್ನಿ. ಸೊ ಬನ್ನಿ, ಹಾಗಿದ್ರೆ ಇಲ್ಲಿ ಒಂದು ಉಪಾದ ಪಾನೀಯ ಕುಡ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡು. ಬನ್ನಿ, ಬೈಕ್ ಬರೋ ಮೊದಲು ನಾನು ಎಲ್ಲೇ ರೈಡ್ ಹೋದರೂ ಕೂಡ ಫಸ್ಟ್ ಮೀಟಿಂಗ್ ಪಾಯಿಂಟ್ ಇರೋದು ಇಲ್ಲೇ ಈ ಬಿ ಸಿ ರೋಡ್ ಸರ್ಕಲಲ್ಲೇ. ಸೊ ಇವತ್ತು ಕೂಡ ಅದೇ ಥರ ಮೀಟಾಗಿ ಮೊದಲಿದೆಲ್ಲ ನೆನಪಾಯಿತು. ಸೊ ತುಂಬ ಬೈಕ್ ಇರುವಾಗ ಅಥವಾ ತುಂಬ ಫ್ರೆಂಡ್ಸ್ ಇರುವಾಗ ರೈಡ್ ಮಾಡುವಂಥ ಜಾಲಿಯೇ ಬೇರೆ. ಅದು ಯಾಕೆಂದರೆ ಲೈನಲ್ಲಿ ಹೋಗುವಂಥ ಖುಷಿ ಇದೆಯಲ್ಲ ನೋಡಿ, ಈ ಥರ ಲೈನಲ್ಲಿ ಬೈಕ್ಗಳು ಹೋಗುವಾಗ ತುಂಬ ನೋಡಲಿಕ್ಕೆ ಒಂದು ಖುಷಿ, ನಮಗೆ ಸಹ ಖುಷಿ, ನೋಡುಗರಿಗೆ ಸಹ ಖುಷಿ ಅಲ್ವಾ? ಸೆಕೆ, ಸೆಕೆಗೆ ಏನು ಹೇಳಬೇಕಲ್ವಾ? ಈ ಸೆಕೆಗೆ ರೈಡ್ ಮಾಡೋದಂದ್ರೇ ಒಂದು ಉದಾಸೀನ. ಸೊ ನಾನು ಲಾಸ್ಟ್ ಫೋಟೋ ಬ್ಲಾಗ್ ಮಾಡಿದ್ದು ಯಾವಾಗಂದರೆ ಮಾರ್ಚ್ ಫಸ್ಟ್ ವೀಕಲ್ಲಿ ಮಡಿಕೇರಿ ಹೋಗಿದ್ದೆ. ಅದಾದ ನಂತರ ನಾನು ಅದೇ ವ್ಲಾಗಲ್ಲಿ ಹೇಳಿದ್ದೆ ಇನ್ನು ಮುಂದೆ ನಾನು ಮೋಟೋ ವ್ಲಾಗ್ ಮಳೆ ಬಂದ ಮೇಲೇ ಮಾಡುತ್ತೇನೆ ಅಂತ. ಸೊ ಬಟ್ ನಿನ್ನೆ ನಾವು ಪ್ಲ್ಯಾನ್ ಮಾಡಿದ ಪ್ರಕಾರ ಒಂದು ಚಿಕ್ಕಮಗಳೂರು ಸಣ್ಣ ಒಂದು ರೈಡ್ ಹೋಗಿ ಬರುವ ಅಂತ ಪ್ಲ್ಯಾನ್ ಆಯಿತು. ಸೊ ಹಾಗಾಗಿ ಚಿಕ್ಕಮಗಳೂರು ಕಡೆಗೆ ಪ್ಲ್ಯಾನ್ ಮಾಡಿದ್ದು. ಇದು ಒಂದು ವೇಳೆ ನಾವು ಎಲ್ಲರೂ ನಿನ್ನೆ ಸಿಗದಿದ್ದೆ ಈ ಪ್ಲ್ಯಾನ್ ಇರ್ತಿರಲಿಲ್ಲ. ಯಾಕಂದರೆ ನಮಗೆ ಅಂತಲ್ಲ, ಈ ಗಾಡಿಗೂ ಕೂಡ ಪ್ರಾಬ್ಲಮ್ಮೇ ಈ ಬಿಸಿ, ಈ ಬಿಸಿಲಿನ ಬೇಗೆಗೆ ರೈಡ್ ಮಾಡೋದಂದರೆ. ಸೊ ನಮಗೂ ಕಷ್ಟನೇ, ಬೈಕ್ಗೂ ಕಷ್ಟನೇ, ಯಾಕಂದರೆ ತುಂಬ ಬಿಸಿ ಆಗ್ತದೆ ಬೈಕ್, ಹಾಗಾಗಿ ರೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಜಾಗ ಇಲ್ಲಿವರೆಗೆ ನಾವು ಕರೆಕ್ಟಾಗಿ ರೀಚ್ ಆಗಿದ್ದೇವೆ. ರೋಡ್ ಎಲ್ಲ ಪ್ರಾಪರ್ ಆಗಿ ಉಂಟು, ಡಬಲ್ ರೋಡ್ ಆಗಲಿ, ಹೈವೇ ಆಗಲಿ, ಪರ್ಫೆಕ್ಟ್ ಆಗಿ ಉಂಟು. ಆದರೆ ಇನ್ನೂ ಸ್ಟಾರ್ಟ್. ಸೊ ಇನ್ನೂ ಸ್ಟಾರ್ಟ್ ನೋಡಿ, ರೋಡ್ ಯಾವ ಥರ ಇದೆ ಅಂತ ನೀವೇ ನೋಡಿ. ಸೊ ನೀವೇನಾದರೂ ಚಾರ್ಮಾಡಿ ಕಡೆ ಬರೋದಂತ ಆದರೆ ಅಥವಾ ಈ ಚಿಕ್ಕಮಗಳೂರು ಕಡೆ ಹೋಗೋದಂತ ಆದರೆ ಜಾಸ್ತಿಯಾಗಿ ಈ ಪಡುಬಿದ್ರೆ ಕುದುರೆಮುಖ ರೋಡ್ ಆಗಿ ಹೋಗಿ ಅಂತ ಹೇಳ್ತೇನೆ. ಯಾಕೆಂದರೆ ಅಲ್ಲ, ಹೇಳಲ್ಲ, ತೋರಿಸ್ತೇನೆ ಇಲ್ಲಿ ನೋಡಿ. ರೋಡ್ಸ್ ನೋಡಿ, ಈಗ ನನ್ನ ಟಾಪ್ ಬಾಕ್ಸ್ ಕೂಡ ತುಂಬ ಲೂಸ್ ಉಂಟು, ಅದು ಸಹ ಒಂದು ಹೆದರಿಕೆ. ಮತ್ತು ಬೈಕ್ ಕೂಡ ಆಗಾಗ ಆಫ್ ಆಗ್ತಾ ಇದೆ, ಬ್ಯಾಟ್ರಿ ಏನೋ ಇಶ್ಯೂ ಇರಬೇಕು ನೋಡುವ. ದೇವರಿದ್ದಾರೆ ಅಲ್ವಾ, ದೇವರು ನಮ್ಮನ್ನು ಕರೆಕ್ಟ್ ಹೋಗಿ ಕರೆಕ್ಟ್ ರೀಚ್ ಮಾಡಿಸ್ತಾರೆ. ಇದ್ದ ಮರದನ್ನು ಇವರೇ ಕಡಿದು ಸೆಕೆ ಅಂತ ಹೇಳ್ತಾರೆ, ಏನು ಹೇಳಬೇಕು ಇವರಿಗೆ? ಅದರಲ್ಲಿ ಇವರಲ್ಲಿ ನಾವು ಕೂಡ ಇದ್ದೇವೆ, ನಾವು ನೀವು ಎಲ್ಲರೂ. ಮರ ಬೆಳೆಸೋದು ಯಾರೂ ಇಲ್ಲ, ಆದರೆ
ನೆರಳು ಬೇಕು, ತಂಪಾದ ವಾತಾವರಣ ಬೇಕು. ಈಗ ನೋಡಿ, ನಾವು ಮರ ಬೆಳೆಸಿದರೆ ಚಿಕ್ಕಮಗಳೂರು ಮಡಿಕೇರಿ ಕಡೆ ಹೋಗುವ ಅವಶ್ಯಕತೆಯೇ ಇರಲಿಲ್ಲ ಅಷ್ಟು ತಂಪಾಗಿ, ತಂಪಾದ ವಾತಾವರಣಕ್ಕೆ ಇಲ್ಲೇ ತಂಪಿರ್ತಿತ್ತು. ಈಗ ನೋಡಿ, ಮಂಗಳೂರಿನ ಸೆಕೆ ತಡಿಲಿಕ್ಕೆ ಆಗದೆ ಚಿಕ್ಕಮಗಳೂರು ಕಡೆ ಓಡಿ ಓಡಿ ಹೋಗ್ತಾ ಇದ್ದೇವೆ. ಏನು ಹೇಳಬೇಕು, ಇಲ್ಲಿ ಸ್ವಲ್ಪ ರೋಡ್ ಸರಿ ಆಗ್ತಾ ಬಂತು. ಲಾಸ್ಟ್ ಟೈಮ್ ಬರುವಾಗ ನೀವು ನೋಡಿರ್ತೀರ, ನನ್ನ ವಿಡಿಯೋದಲ್ಲಿ ಚಾರ್ ಮಾಡಿ ಒನ್ ಡೇ ರೈಡ್ ಅಂತ ಹಾಕಿದ್ದೆ. ಕೊಟ್ಟಿಗೆರ ಅದರಲ್ಲಿ ದೋಸೆ ತಿನ್ನಲಿಗೋಸ್ಕರ ಹೋದದ್ದು ಇಲ್ಲಿಂದ. ಸೊ ಆಗ ಈ ರೋಡ್ನ ಪರಿಸ್ಥಿತಿ ರೋಡ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈಗ ಮೊನ್ನೆ ಒಂದು ರೀಲ್ ತುಂಬ ಅಂದರೆ ತುಂಬ ವೈರಲ್ ಆಯಿತು. ಈ ಮಳೆ ಬಂದಾಗ ಒಂದು ಲಾರಿ ಅದರಲ್ಲಿ ಹೋದ, ಈ ಮಣ್ಣಿನ ಮಡ್ ರೋಡ್ ಏನು ಕರಿತೇವೆ ಅದರಲ್ಲಿ ಹೋದಾಗ ಇಡೀ ಲಾರಿಯೇ ತಿರುಗಿ ನಿಂತಿತ್ತು. ಹಾಗಾಗಿ ರೋಡೆಲ್ಲ ಸರಿ ಮಾಡಿದ್ರು ಅಂತ ಅಂದ್ಕೊಳ್ತೇನೆ. ಗೊತ್ತಿಲ್ಲ, ಯಾಕಂದರೆ ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಆ ರೋಡ್. ಇದೊಂದು ಟ್ರೈಲರ್ ಅಷ್ಟೇ. ಮೇಯ್ನಾಗಿ ನಿಮಗೆ ರೋಡ್ನ ಪರಿಸ್ಥಿತಿ ಹೇಳಬೇಕಂತಾದರೆ, ನಾವು ನಿಯರ್ ಟು ಬೆಳ್ತಂಗಡಿ ರೀಚ್ ಆಗಬೇಕು. ಓಕೆ, ಈ ರೋಡನ್ನು ಡಬಲ್ ಮಾಡ್ತಾ ಇದ್ದಾರೆ, ಜನರಿಗೆ ಉಪಯೋಗ ಆಗುತ್ತೆ. ಓಕೆ, ಆದರೆ ಈಗ ಆ ರೋಡ್ ಡಬಲ್ ಆಗೋ ತನಕ ಆದರೂ ಜನರು ಸರಿಯಾಗಿ ಹೋಗಬೇಕಲ್ವಾ? ನಿಮ್ಗೆ ಗೊತ್ತಿದೆ ಇಂಡಿಯಾದಲ್ಲಿ ಕೆಲಸ ಹೇಗೆ ಅಂತ. ಒಂದು ರೋಡ್ ಆಗಲಿಕ್ಕೆ 2-3 ವರ್ಷ ತೆಗಿತಾರೆ. ಅದು ಕೂಡ ಈಗ ಡಬಲ್ ರೋಡ್ ಅಂತ ಆದರೆ 5 ವರ್ಷ ಗ್ಯಾರಂಟಿ. ನೀವು ಕಲ್ಲಡ್ಕನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಬೋದು. ಸೊ ನಿಯರ್ಲಿ 10 ವರ್ಷ ಆಯಿತು ಈ ಬ್ಯಾಂಗ್ಳೂರು ಹೈವೇ ಸ್ಟಾರ್ಟ್ ಆಗಿ ಇನ್ನೂ ಕೂಡ ಕಂಪ್ಲೀಟ್ ಆಗಲಿಲ್ಲ. ಸೊ ಈ ಸ್ಟಾರ್ಟ್ ಅಂತ ಹೇಳುವಾಗ ಖಾಲಿ ಕಲ್ಲಡ್ಕ ಅಂತ ಹೇಳೋದಲ್ಲ ನಾನು, ಮಂಗಳೂರು ಟು ಬೆಂಗಳೂರು ಹಾಸನವರೆಗೂ. ನೋಡಿ, ಸ್ಟಾರ್ಟ್ ಆಯ್ತು ಬಿಡಿ. ನೋಡಿ, ನನ್ನ ಈ ಜಾಕೆಟ್ ಯಾವ ಕಲರ್? ಬ್ಲ್ಯಾಕ್ ಅಲ್ವಾ? ಸ್ವಲ್ಪ ಹೊತ್ತಲ್ಲಿ ನೋಡ್ತೀರಾ, ಬ್ರೌನ್ ಜಾಕೆಟ್. ಚಿಕ್ಕಮಂಗ್ಳೂರು ಅಂತೂ ರೀಚ್ ಆಗುವಾಗ ನಾನು ಇರ್ತೀನಿ ಇಲ್ವಾ ಯಾರಿಗೆ ಗೊತ್ತು. We'll be right back.
ಇರಲಿ. ಓ ಫಕ್, ಮೆಲ್ಲೋಗಪ್ಪ. ಬಸ್ ಹೋಗ್ಬಿಟ್ಟು, ಬಸ್ ಹೋದ್ರೆ ಪ್ರಾಬ್ಲಮ್, ಫುಲ್ ದೂಡಾಗ್ಬಿಡ್ತದೆ. ಶೇಖಾಪುಣ್ಮೆ ನೋಡ್ರಿ, ಜಾಲಿ ರೋಡ್ ನೋಡಿ. ಇದರಲ್ಲಿ ಬಸ್ ಅಂತೂ ನಮ್ಮ ಹಿಂದೆ ಹೋದ್ರೆ ಉಂಟಲ್ಲ, ಹೇಳೋದೇ ಬೇಡ, ಅಷ್ಟೊಂದು ಧೂಳು ನಮ್ಮ ಮೈಗೆ ಅಂಟಿಕೊಳ್ತದೆ. ಏನು ಹೇಳಬೇಕು, ಈ ರೋಡ್ ಯಾವಾಗ ಡೆವಲಪ್ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಇದೇ ಥರ ಇತ್ತು, ಈಗ ಸಹ ಅದೇ ಥರ ಇದೆ. ನಾನು ಲಾಸ್ಟ್ ಟೈಮ್ ಬಂದದಂದರೆ ಒಂದು 3 months back, ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ, ಇಷ್ಟೇ. ಹೀಗೆ ನೀವು ಬೇಕಿದ್ರೆ ನನ್ನ ಪ್ರಿವಿಯಸ್ ವೀಡಿಯೋಲ್ಲಿ ನೋಡಿರ್ಬೋದು ಅಥವಾ ನೋಡ್ಬೋದು. ಈಗಲೂ ಹೋಗಿ ಚಾರ್ ಮಾಡಿ ಹೋದಂತಹ ಒಂದು ವೀಡಿಯೋ ಇದೆ, ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. 3 ತಿಂಗಳು ಹಿಂದೆ ಹೇಗಿತ್ತು ಅದೇ ಥರ ಇದೆ ರೋಡ್ ನೋಡಿ. ಈ ಥರ ಬಸ್ ಹೋದರೆ, ಈ Formula 1 ಥರ ಬಸ್ ಹೋದರೆ ನಾವು ಹೇಗೆ ಹೋಗೋದು? ಅದ್ರ ಮೇಲೆ ಟಾಪ್ ಬಾಕ್ಸ್ ಸೌಂಡ್ ನಿಮಗೆ ನೀವು ಕೇಳಿಸ್ತಾ ಇರ್ಬೋದು, ಒಟ್ರಾಸಿ ಸೌಂಡ್ ಕೊಡ್ತಾ ಇದೆ. ಕಾದಂಬೆ, ನೀವು ಲಡಾಖ್ ಹೋಗಬೇಕು, ಲಡಾಖ್ ಹೋಗಬೇಕು ಅಂತ ಅಂದ್ಕೊಳ್ತಿರ್ತೀರಾ, ಪ್ಲ್ಯಾನ್ ಕೂಡ ಮಾಡ್ತಿರ್ತೀರಾ, ಅದಕ್ಕೋಸ್ಕರ ಅಂತಲೇ ಬಜೆಟ್ ಕೂಡ ರೆಡಿ ಮಾಡಿರ್ತೀರ. ಆದರೆ ನೀವು ಲಡಾಖ್ ಹೋಗ್ಬೇಕಂತಾಗಿಲ್ಲ, ನೀವು ಇಲ್ಲಿ ಬನ್ನಿ, ಇಲ್ಲಿ ಉಜಿರೆ ಅಲ್ಲ, ಕರೆಕ್ಟಾ, ಉಜಿರೆ ಬನ್ನಿ. ಉಜಿರೆ ಬಂದರೆ ನಿಮಗೆ ಲಡಾಖ್ ಹೋಗೋ ಮೊದಲು ಒಂದು ಪ್ರಾಕ್ಟೀಸ್ ಆಗುತ್ತೆ. ಸೊ ಯಾಕೆಂದರೆ ಲಡಾಖ್ಗಿಂತ ಬೆಟ್ರ್ ಇದೆ ಈ ಪ್ಲೇಸ್. ಸೊ ಲಡಾಖಲ್ಲಿ ನಾವು ಆಫ್ ರೋಡ್ ಮಾಡಬೇಕು, ಆಫ್ ರೋಡ್ ಮಾಡಬೇಕು ಅಂತ ಎಷ್ಟೋ ಯುವಕರ ಡ್ರೀಮ್ ಇರುತ್ತೆ. ಬೇಡ ಬೇಡ, ನೀವು ಹೋಗಬೇಡಿ, ಇಲ್ಲೇ ಇರಿ. ನಮ್ಮ ಕರ್ನಾಟಕದವರೇ ಅಥವಾ ಈ ಬೆಳ್ತಂಗಡಿಯವರೇ ಇಷ್ಟೊಂದು ಒಳ್ಳೆ ಇದ್ದಾರೆ, ಯಾಕೆ ನಾವು ಸುಮ್ಮನೆ ಲಡಾಖ್ ಹೋಗಿ ನಮ್ಮ ದುಡ್ಡು ಖರ್ಚು ಮಾಡೋದು? ನೋಡಿ ಆ ಕಡೆ ಏನು ಕಾಣಿಸ್ತಿಲ್ಲ, ನೋಡಿ ಫುಲ್ ಮಂಜು ಅಲ್ಲ ಇದು, ನೀವು ಮಂಜು ಅಂತ ಅನ್ಕೋಬೇಡಿ. ಇಷ್ಟು ತಂಪಾಗಿರೋ ವಾತಾವರಣದಲ್ಲಿ ಕೂಡ ಇವನು ಹೇಳ್ತಾ ಇದ್ದಾನಂತ, ಮಂಜಲ್ಲ ಇದು ಧೂಳು. ಇದಕ್ಕೆಲ್ಲ ಅವಾರ್ಡ್ ಕೊಡಬೇಕು ಇವರಿಗೆಲ್ಲ, ರೋಡ್ ಮಾಡೋರಿಗೆ ಅಲ್ವಾ. ನಾನು ಆಗಲೇ ಹೇಳಿದೆ, ಒಂದು ರೋಡ್ ಮಾಡುವಾಗ ಕರೆಕ್ಟಾಗಿ ಒಂದು ಪ್ಲ್ಯಾನಿಂಗ್ ಇರಬೇಕಣ್ರಿ. ಇದೇನು ನನ್ನ ಬಗ್ಗೆ ಏನು ಬೇಕಾದ್ರೆ ಅಂದ್ಕೊಳ್ಳಿ ನೀವೀಗ, ನಾನು ಹೀಗೆ ಹೇಳ್ತಾ ಇದ್ದೇನಂತ ಹೇಳಿದೆ. ಯಾಕಂದರೆ ನಾವು ರೈಡ್ ಬರುವಾಗ ಮಾತ್ರ ಇದರಲ್ಲಿ ಹೋಗೋರು, ಡೈಲಿ ಇದರಲ್ಲಿ ಹೋಗೋರು ಎಷ್ಟು ಜನ ಇರ್ತಾರೆ, ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ಕಾಲೇಜಿಂದ ಮನೆಗೆ ಹೋಗೋರು, ಕೆಲಸದಿಂದ ಮನೆಗೆ ಹೋಗೋರು ಇರ್ತಾರೆ. ಸೊ ಅವರು ಇದೇ ರೋಡಲ್ಲಿ ಹೋಗಬೇಕಾ? ಏ ಯಾರಿಗೆ ಹತ್ರ ಹೇಳೋದಲ್ವಾ, ನಾನು ಮಾತಾಡೋದೇ ಬೇಡ ಬಿಡಿ. ನಾನು ಇನ್ನೇನಿದ್ರು ಚಾರ್ ಮಾಡಿ ಹತ್ರ ರೀಚ್ ಆಗಿ ವೀಡಿಯೋ ಮಾಡ್ತೇನೆ, ಯಾಕಂದರೆ ನಾನು ಮಾತಾಡಿದರೆ ಅದು ಬೇರೆ ಏನೋ ಆಗುತ್ತೆ, ಬೇಡ. ಸೊ ವೀಡಿಯೋ ಚಾರ್ ಮಾಡಿ ರೀಚ್ ಆದಮೇಲೆ ಕಂಟಿನ್ಯೂ ಮಾಡ್ತೇನೆ. ನನ್ನ ಅಲ್ಲಿ ಮುಂದೆ ಕಡೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ರೋಡ್ ಓಕೆ, ಸ್ವಲ್ಪ ಸರಿಯಾಯಿತು. ಇನ್ನು ನನ್ನ ಪ್ರಕಾರ ರೋಡ್ ಸ್ವಲ್ಪ ಸರಿಯಾಗ್ತಾ ಇದೆ. ಚಾರ್ಮಾಡಿ ವ್ಯೂ ಪಾಯಿಂಟ್ ಅಂದರೆ ಮೇಲೆ ಗುಡ್ಡೆ, ಸನ್ಸೆಟ್ ವ್ಯೂ ಪಾಯಿಂಟ್ ಏನಿದೆ ಅಲ್ಲಿಗೆ ಒಂದು 15 kilometers ಇರ್ಬೋದು. ಸೊ ಇನ್ನೇನಿದ್ರು ಚಾರ್ಮಾಡಿ ರೀಚ್ ಆದಮೇಲೆ ಅಲ್ಲಿ ನಾನು ಸಪ್ರೇಟ್ ವೀಡಿಯೋ ಮಾಡ್ತೇನೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಮಂಗಳೂರಲ್ಲಿ ಅಥವಾ ಮಂಗಳೂರಿನ ಆಸುಪಾಸಿನಲ್ಲಿರುವಂತಹ ಆಫ್ ರೋಡ್ ಟ್ರ್ಯಾಕ್ಗಳನ್ನು, ಲಡಾಖ್ನ ಆಫ್ ರೋಡ್ ಟ್ರ್ಯಾಕ್ಗಳನ್ನು ನೋಡಿದರೆ, ಸೊ ನೀವೇನಾದರೂ ಆಫ್ ರೋಡ್ ಪ್ರಾಕ್ಟೀಸ್ ಮಾಡ್ತೀರಿ, ಆಫ್ ರೋಡ್ ಬೇಕಂತ ಆದರೆ ಇಲ್ಲಿ ಬರ್ಬೋದು. ಸೊ ಹಾಗಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವಂಥ ಸಮಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಸೇಮ್ ಸೇಮ್, ಐ ಆಮ್ ಆಲ್ಸೋ ಸಿ ಯು. ಓ, ವಿಚ್ ಒನ್?